ರೈತರು ಖರೀದಿಸಿದ್ದ ರಸಗೊಬ್ಬರಕ್ಕೆ ಹೆಚ್ಚುವರಿ ಹಣ ವಸೂಲಿ ಮಾಡಿರುವ ತಾಲೂಕಿನ ಹಂಪಾಪುರ ಗ್ರಾಮದ ಶ್ರೀ ರಾಜೇಶ್ವರಿ ಆಗ್ರೋ ಟ್ರೇಡರ್ಸ್ನ ಅಂಗಡಿ ಮುಂದೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಟನೆ ರೈತರು ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ಸಮೀಪದ ಬಾಚೇಗೌಡನಹಳ್ಳಿಯ ರೈತ ಚಿಕ್ಕಣ್ಣ ನಾಯಕ ತನ್ನ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ಬೆಳೆಗೆ ದಿನಾಂಕ 21ರಂದು ರಸಗೊಬ್ಬರ ಖರೀದಿಸಿದ್ದಾರೆ. ಅಂಗಡಿಯಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚುವರಿ ಹಣ ಪಡೆದಿದ್ದಾರೆ ಹಾಗೂ ನಕಲಿ ಬಿಲ್ ನೀಡಿ ವಂಚಿಸಿದ್ದಾರೆ. ಈ ಕುರಿತು ರೈತರು ರಾಜ್ಯ ರೈತ ಕಲ್ಯಾಣ ಸಂಘಟನೆಯವರ ಗಮನಕ್ಕೆ ತಂದಿದ್ದಾರೆ. ರೈತ ಕಲ್ಯಾಣ ಸಂಘದ ರಾಜ್ಯ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಈ ಘಟನೆ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ತಾಲೂಕಿನಾದ್ಯಂತ ಇರುವ ಬಿತ್ತನೆ ಬೀಜ ಮಾರಾಟಗಾರರ ಸಭೆ ಕರೆದು ರೈತರಿಗೆ ಅನ್ಯಾಯವಾಗದಂತೆ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗೂ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಿದರೆ ತಾಲೂಕಿನ ಕೃಷಿ ಇಲಾಖೆ ಮುಂಭಾಗ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರಾಜೇಶ್ವರಿ ಟ್ರೇಡರ್ಸ್ ಅಲ್ಲಿ ನಮ್ಮ ಬಾಚೇಗೌಡನಹಳ್ಳಿ ಒಬ್ಬ ಚಿಕ್ಕಣ್ಣ ನಾಯಕ ಅವ್ರಿಗೆ ಏನು ಅನ್ಯಾಯಕ್ಕೆ ಒಳಗಾಗಿದ್ರು. ಇವತ್ತು ನಮ್ಮ ರೈತ ಕಲ್ಯಾಣ ಇದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇದು ಆಧಾರದ ಮೇಲೆ ನಾವು ಬಂದು ಇವತ್ತು ಇಲ್ಲಿ ADA ಅವ್ರನ್ನ ಇವ್ರನ್ನೆಲ್ಲರನ್ನು ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ರೈತರಿಗೆ ಏನೇನಾಗಿದೆ ಈ ತಾಲೂಕಲ್ಲಿ ಎಷ್ಟು ಅಂಗಡಿಗಳಿವೆ ಅದೆಲ್ಲ ಒಂದು ಪೂರ್ವ ಸಭೆ ಕರೆದು ಅವ್ರನ್ನ ಈಗ ಗುರುವಾರ ಕರಿತೀನಿ ಅಂತ ಹೇಳಿದ್ದಾರೆ. ಮತ್ತು ಈ ಅಂಗಡಿನ ಇವತ್ತು ಇಲ್ಲಿ ಇವತ್ತು ಕ್ಲೋಸ್ ಮಾಡಿಸ್ತಾರೆ. ಕ್ಲೋಸ್ ಮಾಡಿಸಿ ಇನ್ನು ಮುಂದೆ ಯಾವ ರೈತರಿಗೂ ಅನ್ಯಾಯ ಆಗಬಾರ್ದು, ಅನ್ನದಾತರ ಪರವಾಗಿ ಎಲ್ಲ ಇವರು ನಿಲ್ಲಬೇಕು ಅನ್ನೋ ಒಂದು ಮಾದರಿಯಲ್ಲಿ ಇವತ್ತೊಂದು ಈ ಸಭೆ ಮಾಡಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಸರ್ಗೂರು ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಕಮಿಟಿಯವರು, ರಾಜ್ಯ ಕಮಿಟಿಯವರು ಎಲ್ಲ ಬಂದು ನಮ್ಮ ಮಾತು ಗೌರವ ಕೊಟ್ಟು ಇದನ್ನು ಇವತ್ತು ಇದನ್ನು ಸ್ಪಂದಿಸಿದ್ದಾರೆ. ಇದೇ ರೀತಿ ಎಲ್ಲ ಜಿಲ್ಲೆಯಲ್ಲಿ ಯಾವುದೇ ರೈತನಿಗೂ ಅನ್ಯಾಯ ಆಗಬಾರ್ದು ಅನ್ನಂತ ನಮ್ಮ ರೈತ ಕಲ್ಯಾಣ ಕಡೆಯಿಂದ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ರೈತರಿಗೆ ಯಾವುದೇ ಕಾರಣಕ್ಕೂ ಎಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು, ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಇವರನ್ನು ನಮಗೆ ಸ್ಪಂದಿಸಿ ಇದು ಮಾಡಲಿಲ್ಲ ಅಂದರೆ ಹಮ್ಮಿಕೊಳ್ಳಿದ್ದೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ತಾಲೂಕು ಅಧ್ಯಕ್ಷ ಹೈರಿಗೆ ಉಮೇಶ್ ಮಾತನಾಡಿ, ಘಟನೆ ಕುರಿತು ಅಂಗಡಿಯವರನ್ನು ವಿಚಾರಿಸಿದರೆ ಅಸಡ್ಡೆ ಉತ್ತರ ನೀಡುತ್ತಾರೆ. ಸರ್ಕಾರ ನಿಗದಿಪಡಿಸಿರುವ ಬೆಲೆಗಿಂತ ಹೆಚ್ಚಿನ ಹಣ ವಸೂಲಿ ಮಾಡಿದ್ದಾರೆ. ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ನಕಲಿ ಬಿಲ್ ಸೃಷ್ಟಿಸಿ ಸರ್ಕಾರಕ್ಕೂ ವಂಚಿಸಿದ್ದಾರೆ. ಈ ರೀತಿಯ ಘಟನೆ ಮತ್ತೆ ಮರುಕಳಿಸಬಾರದು ಎಂದು ಎಚ್ಚರಿಸಿದರು. ಈ ತರ ನನ್ನ ಬೆಳೆ ಹಿಂಗಾಗಿದೆ ಅಂತಂದ್ಬಿಟ್ಟು ನಿಮ್ಮ ಹುಡುಗನ ಔಷಧಿ ಕೇಳಿದ್ರೆ ಹೇಳ್ತಾ ಇದ್ರಲ್ಲ ಗೊತ್ತಿಲ್ಲ ಅಂತ, ನಾಳೆ ಒಂದು ರೋಂಡ್ ಹತ್ತೆ ಕೊಟ್ಟಿರ್ಬೋದು, ಇನ್ನೊಂದು ಕಳನ ಹತ್ತೆನೆ ಕೊಟ್ಟಿರ್ಬೋದು ಬೆಳೆಗೆ, ಆಗ್ಲೂ ಇದೇ ಕೌಂಟ್ರಲ್ಲಿ ಮಾತಾಡ್ತೀರಾ ಸರ್, ಗೊತ್ತಿಲ್ಲದೆ ಮುಡುಗ ಕೊಟ್ಟಿದ್ದೇನೆ ಗಮನಕ್ಕೆ. ಅಲ್ಲ ಈಗ ಹೇಳಿ, ಈಗ ಬಿಲ್ ಹಾಕೊಟ್ಟಿದಾನಲ್ಲ ಅವ್ನು, ಗೊತ್ತಿಲ್ಲ ಅಂದ್ರೆ ಬಿಲ್ ಹೆಂಗ ಹಾಕೊಟ್ಟ ಮತ್ತೆ ಅವನು ವಾಲಂಟ್ರಿಯಾಗಿ ಅವ್ರು ಔಷಧಿಗಳು ಕೊಡಲ್ಲ. ನಾನ್ ಕೇಳ್ತಾರ್ದು ಈಗ ನೀವ್ ಹೇಳಿದ್ದಕ್ಕೆ ಅಷ್ಟೇ, ಈಗ ನಿಮ್ ಪರ್ಮಿಷನ್ ಇಲ್ಲದಂತೆ ಬಿಲ್ ಹಾಕಿದಾನೆ ತಾನೆ. ಅದೇ ರೀತಿ ಅಂಗಡಿಗೆ ಬಂದ ತಕ್ಷಣ ಯಾವ ಔಷಧಿ ಕೊಡ್ಬೇಕು ಅಂತ ಏನ್ ಕೇಳಲ್ಲ. ನಿಮ್ಗೆ ಇದೇನು ಮಾಡಿದಾನೆ ಸೇಮ್ ಅದೇ ರೀತಿ ಔಷಧಿ ಬಂದು ಒಬ್ಬ ರೈತ ಕೇಳಿದ್ರೆ ಎತ್ತಿ ಕೊಟ್ಟಿರ್ತಾನೆ. ಅಲ್ಲೇನಾರ ಅನಾಹುತ ಆಗಿ ಅವ್ನು ಬಂದಾಗ್ಲೂ ನೀವು ಇದೇ ಉತ್ತರ ಹೇಳ್ತೀರಾ? ಇಲ್ಲ ಇಲ್ಲ, ಔಷಧಿಗಳು ಯಾವ ಕಾರಣಕ್ಕೂ ಕೊಡಲ್ಲ. ಆಗಿದೆ, ಬೇಜಾನ್ ಸರಿ ಕಂಪ್ಲೇಂಟ್ ಬಂದಿದೆ ನಮ್ಗೆ, ಇತೋಟ್ ಯಾವ್ದು ಡಾಕ್ಯುಮೆಂಟ್ ಸಮೇತ ನಮ್ಗೆ ಸಿಕ್ಕಿರ್ಲಿಲ್ಲ. ಸ್ಥಳಕ್ಕಾಗಮಿಸಿ ಮಾತನಾಡಿದ ತಾಲೂಕು ಕೃಷಿ ಅಧಿಕಾರಿ ಜಯರಾಮ್, ರಸಗೊಬ್ಬರ ನೀಡಿ ನಕಲಿ ಬಿಲ್ ನೀಡಿ ರೈತರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಕಾರಣ ಕೇಳಿ ನೋಟಿಸ್ ನೀಡಲಾಗುವುದು. ಸರಗೂರು ಹಾಗೂ ಕೋಟೆ ತಾಲೂಕಿನ 40 ಅಂಗಡಿಗಳ ಬಿತ್ತನೆ ಬೀಜ ಮಾರಾಟಗಾರರಿಗೆ ಘಟನೆ ಮತ್ತೆ ಮರುಕಳಿಸಿದರೆ ಅಂಗಡಿಯ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ರೈತ ಕಲ್ಯಾಣ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು.